ವೀಕ್ಷಕರೇ, ನಿಮ್ಮೆಲ್ಲರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇವಗುರು ಬೃಹಸ್ಪತಿಯ ಮಗ ಕುಶಧ್ವಜನ ಮಗಳು ವೇದವತಿ. ಕುಶಧ್ವಜನು ವೇದಗಳನ್ನು ನಿಷ್ಠೆಯಿಂದ ಅಭ್ಯಾಸ ಮಾಡಿರುತ್ತಾನೆ ಮತ್ತು ಜಾನ ಎನಿಸಿಕೊಂಡಿರುತ್ತಾನೆ. ತನ್ನ ಜೀವನವನ್ನು ವೇದಗಳಿಗಾಗಿಯೇ ಮುಡಿಪ್ಪಾಗಿಟ್ಟಿರುತ್ತಾನೆ. ವೇದಗಳ ಮೇಲಿನ ಭಕ್ತಿ ಹಾಗೂ ಅಭಿಮಾನದಿಂದ ತನ್ನ ಮಗಳಿಗೆ ವೇದವತಿ ಎಂದು ನಾಮಕರಣ ಕೂಡ ಮಾಡಿರುತ್ತಾನೆ. ಕುಶಧ್ವಜನಿಗೆ ತನ್ನ ಮಗಳನ್ನು ಮಹಾವಿಷ್ಣುವಿಗೆ ಮದುವೆ ಮಾಡಿಕೊಡಬೇಕೆಂದು ತುಂಬ ಆಸೆ ಇರುತ್ತದೆ. ಆದ್ದರಿಂದ ಅವನು ತನ್ನ ಮಗಳಲ್ಲೂ ಅದೇ ಆಶೆಯನ್ನು ತುಂಬಿ ಬೆಳೆಸಿರುತ್ತಾನೆ. ವೇದವತಿಯು ಅತ್ಯಂತ ಸುಂದರಿ. ಅವಳು ತನ್ನ ತಂದೆಯಂತೆಯೇ ಜಾನಿ. ಅವಳು ಮನಸ್ಸಿನಿಂದ ವಿಷ್ಣುವನ್ನಲ್ಲದೆ ಮತ್ತೆ ಯಾರನ್ನು ಮದುವೆಯಾಗುವುದಿಲ್ಲವೆಂದು ನಿರ್ಧಾರ ಮಾಡಿರುತ್ತಾಳೆ. ವೇದವತಿಯನ್ನು ಮದುವೆಯಾಗಬೇಕೆಂದು ಅನೇಕ ರಾಜ ಮಹಾರಾಜರುಗಳು ಚಕ್ರವರ್ತಿಗಳು ಬಂದರು. ಕುಶಧ್ವಜ ಅವರಿಗೆ ಯಾರಿಗೂ ಮಗಳನ್ನು ಕೊಡುವುದಿಲ್ಲ. ವೇದವತಿಯನ್ನು ತನಗೆ ಮದುವೆ ಮಾಡಿ ಕೊಡಲಿಲ್ಲ ಎಂಬ ಕೋಪಕ್ಕೆ ಸಾಂಬು ಎಂಬ ರಾಜ ಕುಶಧ್ವಜನನ್ನು ಅವನ ಹೆಂಡತಿಯನ್ನು ಕೊಂದು ಬಿಡುತ್ತಾನೆ. ನಂತರ ವೇದವತಿ ಒಬ್ಬಂಟಿಯಾಗಿ ಆಶ್ರಮದಲ್ಲಿ ತಪಸ್ಸು ಮಾಡಿಕೊಂಡು ಇದ್ದು ಬಿಡುತ್ತಾಳೆ. ಒಮ್ಮೆ ಲಂಕಾಧೀಶ್ವರನಾದ ರಾವಣ ಆ ಮಾರ್ಗದಿಂದ ಪ್ರಯಾಣ ಮಾಡುವಾಗ ಅಕಸ್ಮಾತಾಗಿ ತಪಸ್ಸಿನಲ್ಲಿ ನಿರತಳಾಗಿದ್ದ ವೇದವತಿಯನ್ನು ನೋಡುತ್ತಾನೆ. ವೇದವತಿಯ ಸೌಂದರ್ಯ ಅವನನ್ನು ಸೆಳೆಯುತ್ತದೆ. ಅವನು ಅವಳ ಬಳಿ ಬಂದು ತನ್ನನ್ನು ಮದುವೆಯಾಗಬೇಕೆಂದು ಕೇಳುತ್ತಾನೆ. ವೇದವತಿ ವಿಷ್ಣುವನ್ನಲ್ಲದೆ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಾಳೆ. ವಿಷ್ಣು ದ್ವೇಷಿಯಾದ ರಾವಣನಿಗೆ ಅವಾಗ ಕೋಪ ಬರುತ್ತದೆ ಮತ್ತು ಅವನು ಬಲವಂತವಾಗಿ ವೇದವತಿಯನ್ನು ಹೊತ್ತುಕೊಂಡು ಹೋಗಿ ಮದುವೆಯಾಗುವ ನಿರ್ಧಾರ ಮಾಡುತ್ತಾನೆ. ವೇದವತಿಯ ಕೂದಲು ಹಿಡಿದು ಲಂಕೆಗೆ ಎಳೆದೊಯ್ಯಲು ಪ್ರಯತ್ನಿಸುತ್ತಾನೆ. ರಾವಣನಿಂದ ಬಿಡಿಸಿಕೊಳ್ಳಲು ವೇದವತಿ ಅವನು ಹಿಡಿದಿದ್ದ ತನ್ನ ಕೂದಲನ್ನು ಕತ್ತರಿಸಿಕೊಂಡು ಬಿಡುತ್ತಾಳೆ. ರಾವಣನ ಹಿಡಿತದಿಂದ ಬಿಡುಗಡೆಗೊಂಡ ಅವಳು, ಎಲೆ ರಾವಣ, ನೀನು ಮುಟ್ಟಿದ ಈ ಶರೀರವನ್ನು ಅಗ್ನಿಗೆ ಆಹುತಿ ಮಾಡುತ್ತಿದ್ದೇನೆ. ನಾನು ನಿನ್ನ ವಶವಾಗುವುದಿಲ್ಲ. ಮಹಾವಿಷ್ಣುವೇ ನನ್ನ ಪತಿ. ಅವನನ್ನು ವರಿಸಲು ಮತ್ತೊಂದು ಜನ್ಮವೆತ್ತಿ ಬರುತ್ತೇನೆ. ಆದರೆ ನೀನು ಬಲತ್ಕಾರವಾಗಿ ಯಾವ ಸ್ತ್ರೀಯನ್ನು ಮುಟ್ಟಿದರೂ ನಿನಗೆ ಮರಣ ಉಂಟಾಗುತ್ತದೆ ಎಂದು ಶಾಪ ನೀಡಿ ಯಜ್ಞ ಕುಂಡದಲ್ಲಿ ಬಿದ್ದು ಆತ್ಮಾಹುತಿ ಮಾಡಿಕೊಳ್ಳುತ್ತಾಳೆ. ಆದರೆ ಅಗ್ನಿದೇವನು ಅವಳನ್ನು ದಹಿಸುವುದಿಲ್ಲ. ಅವಳನ್ನು ಸಂರಕ್ಷಿಸಿ ತನ್ನ ಬಳಿಯೇ ಇಟ್ಟುಕೊಳ್ಳುತ್ತಾನೆ. ಮುಂದೆ ಶ್ರೀರಾಮನ ವನವಾಸ ಕಾಲದಲ್ಲಿ ರಾವಣನು ಸೀತಾಪಹರಣ ಮಾಡಿದಾಗ ಅಗ್ನಿದೇವನು ವೇದವತಿಯೊಂದಿಗೆ ಬಂದನು. ರಾವಣ, ಅವಳು ಅಸಲಿ ಸೀತೆಯಲ್ಲ. ನಿಜವಾದ ಸೀತೆ ನನ್ನ ಬಳಿ ಇದ್ದಾಳೆ. ನೀನು ಕರೆದುಕೊಂಡು ಹೋಗುತ್ತಿರುವುದು ನಕಲಿ ಸೀತೆ. ಅವಳನ್ನು ಬಿಟ್ಟು ಬಿಡು. ಇವಳನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾನೆ. ಆಗ ರಾವಣ ತನ್ನ ಬಳಿ ಇದ್ದ ಅಸಲಿ ಸೀತೆಯನ್ನು ಅಗ್ನಿಗೆ ಒಪ್ಪಿಸಿ ಅವನ ಬಳಿ ಇದ್ದ ವೇದವತಿಯನ್ನು ಲಂಕೆಗೆ ಒಯ್ಯುತ್ತಾನೆ. ವೇದವತಿಯು ಸೀತೆಯ ವೇಷದಲ್ಲಿ ರಾವಣನ ಸಂಹಾರವಾಗುವವರೆಗೂ ಲಂಕೆಯಲ್ಲಿ ಇರುತ್ತಾಳೆ. ರಾವಣನ ಸಂಹಾರವಾದೊಡನೆ ರಾಮ ಸೀತೆಗೆ ಅಗ್ನಿ ಪ್ರವೇಶ ಮಾಡಿಸುತ್ತಾನೆ. ಆಗ ಮತ್ತೆ ಅಗ್ನಿಯೇ ಬಂದು ಅಸಲಿ ಸೀತೆಯನ್ನು ರಾಮನಿಗೊಪ್ಪಿಸಿ ವೇದವತಿಯನ್ನು ತನ್ನೊಂದಿಗೆ ಒಯ್ಯುತ್ತಾನೆ. ವೇದವತಿ ಮಾಡಿದ ಈ ತ್ಯಾಗಕ್ಕೆ ಶ್ರೀರಾಮನು ಕಲಿಯುಗದಲ್ಲಿ ತಾನು ಶ್ರೀನಿವಾಸನಾಗಿ ಅವತರಿಸಿದಾಗ ಅವಳನ್ನು ವಿವಾಹವಾಗುವುದಾಗಿ ಮಾತು ಕೊಡುತ್ತಾನೆ. ಕಲಿಯುಗದಲ್ಲಿ ವೇದವತಿ ಆಕಾಶರಾಜನ ಮಗಳು ಪದ್ಮಾವತಿಯಾಗಿ ಹುಟ್ಟಿ ಶ್ರೀನಿವಾಸನನ್ನು ವರಿಸಿ ತನ್ನ ಮಹಾದಾಶೆಯನ್ನು ಪೂರೈಸಿಕೊಳ್ಳುತ್ತಾಳೆ. ಇದು ವೀಕ್ಷಕರೇ ವೇದವತಿಯ ಒಂದು ಕಥೆ.